ನೂತನವಾಗಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ವಿಚಾರದಲ್ಲಿ ಏನೊಂದು ಯೂನಿವರ್ಸಿಟಿಗಳ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡುವಂತದಾಗಿದೆ ಯೂನಿಫೈಡ್ ಡೇಟಾ ಅನ್ನುವಂತ ಒಂದು ಪ್ಲಾಟ್‌ಫಾರ್ಮ್ ಅನ್ನು ನಿರ್ಮಾಣ ಮಾಡಿ ವಿಶ್ವವಿದ್ಯಾನಿಲಯ ನಿರ್ವಹಣೆ ಅಂದ್ರೆ ಈಗ ಸರಳವಾಗಿ ಸುಲಭವಾಗಿ ನಿರ್ವಹಣೆಯನ್ನು ಮಾಡಕ್ಕೆ ಬಹಳ ಸಣ್ಣ ಕಾಸ್ಟ್ ಅಲ್ಲಿ 2 ಕ್ರೋರ್ಸ್ ರಿಕರಿಂಗ್ ಎಕ್ಸ್‌ಪೆಂಡಿಚರ್ 2 ಕ್ರೋರ್ಸ್ ಬೇಕು ಅನ್ನುವಂತದನ್ನ ನಿಶ್ಚಯವನ್ನ ಮಾಡಿ ಅದು ಹೇಗೆ ನಿಶ್ಚಯ ಮಾಡಿ ಹೇಗೆ ಫಂಕ್ಷನ್ ಮಾಡಬಹುದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ರೂಪಿಸಲಾಗಿದೆ ಇವರೇನು ಅಂದ್ರೆ ಇನ್ನ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳನ್ನು ಮಾಡಬೇಕು ಅನ್ನುವಂತದ್ದು ಇದೆ ಈಗಾಗಲೇ ಯೂನಿವರ್ಸಿಟಿಗಳು ಅಂದ್ರೆ ಸಾಮಾನ್ಯವಾಗಿ ಕಾನ್ಸ್ಟಿಟ್ಯೂಂಟ್ ಕಾಲೇಜುಗಳನ್ನು ಅಂಡರ್ ಗ್ರಾಜುಯೇಷನ್ ಅನ್ನು ಇದುವರೆಗೂ ಯೂನಿವರ್ಸಿಟಿಗಳು ಪ್ರಾರಂಭ ಮಾಡಿರಲಿಲ್ಲ ಹಾಗೇನಾದ್ರು ಮಾಡಬೇಕು ಅಂದ್ರೆ ಅಲ್ಲೇ ಸರ್ಕಾರಿ ಕಾಲೇಜುಗಳು ಇದೆ ಅದನ್ನೇ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಮಾಡ್ಕೋಬಹುದು ಇವತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ನೀವು ನೋಡಬಹುದು ಎಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ನೀವು ಏನು ಹೇಳಬೇಕು ಹೇಳಿ ಅಲ್ಲ ಅಲ್ಲ ರೀಡಿಸ್ಟ್ರಿಬ್ಯೂಷನ್ ಅದರಲ್ಲೂ 2 ಕೋಟಿಯಲ್ಲೂ ರೀಡಿಸ್ಟ್ರಿಬ್ಯೂಷನ್ ಆಫ್ ಪೋಸ್ಟ್ ಈಗ ತುಂಬಾ ಯೂನಿವರ್ಸಿಟಿನಲ್ಲಿ ವೇಕೆನ್ಸಿ ಇದೆ ಪೋಸ್ಟ್ಗಳು ಓಯಾಸಿಸ್ ಫರ್ಟಿಲಿಟಿ 1 ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ 7825893605 ಆ ವೇಕೆನ್ಸಿ ಇರೋ ಪೋಸ್ಟ್ ಗಳನ್ನ ಫಿಲ್ ಮಾಡ್ಲಿಕ್ಕೆ ರೀಡಿಸ್ಟ್ರಿಬ್ಯೂಷನ್ ಆಫ್ ಪೋಸ್ಟ್ ಮಾಡಿದ್ರು ಅದನ್ನ ಭರ್ತಿ ಮಾಡೋ ಮೂಲಕ ಹೊಸದಾಗಿ ಏನ್ ಕೊಡೋದು ಯಾವ್ದು ಇಲ್ಲ ಸಿಂಪಲ್ ಆಗಿ ಮಾಡಿರೋದು ಅದನ್ನೇನು 300 ಕೋಟಿ ಬೇಕು ಈಗ ನೀವು ಮೈಸೂರು ಯೂನಿವರ್ಸಿಟಿ ಉತ್ತರ ಕೊಟ್ಟಿದ್ರೆ ಯಾಕೆಂದ್ರೆ ಅವ್ರೇನು ಒಂದು ಬಜೆಟ್ ಇಷ್ಟು ಬೇಕು 100 ಕೋಟಿ ಬೇಕು ದಿಸ್ ಇಸ್ ಎ ರಾಂಗ್ ನೆರೇಟಿವ್ ಅರ್ಥ ಪಾಪ ಹೊಸದಾಗಿ ಬಂದಿದ್ದಾರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಯಾಕೆಂದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಪ್ರಶ್ನೆ ಹೊಸದಾಗಿ ಬರ್ತಾ ಇದಾರೆ ಇನ್ನೊಂದು ಪ್ರಶ್ನೆ ಅಲ್ಲ ಕೂತ್ಕೊಳ್ಳಿ ಇವತ್ತು ಇರ್ತಕ್ಕಂಥದ್ದು ಅವರು 2 ಕೋಟಿ ರೂಪಾಯಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು ಯಾವುದು ಅನುದಾನ ಒದಗಿಸಿಲ್ಲ 2 ಕೋಟಿ ರೂಪಾಯಿ ಯಾವುದೇ ವಿಶ್ವವಿದ್ಯಾಲಯ ನಡೀಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕು ಸ್ನೇಹಿತರು ಇವತ್ತು ಒಂದು ಕಾನ್ಸ್ಟಿಟ್ಯೂಂಟ್ ಕಾಲೇಜಿಂದ ಇವತ್ತು ವಿಶ್ವವಿದ್ಯಾಲಯ ನಡೆಸಲಿಕ್ಕೆ ಆಗೋದಿಲ್ಲ ಇವತ್ತು ಪುರಾತನವಾಗಿ ಇವತ್ತು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಇವತ್ತು ಅದರ ಇಂಪಾರ್ಟೆನ್ಸ್ ಇವತ್ತು ಕಳ್ಕೊಳ್ತಾ ಇದೆ ಇವತ್ತು ನಾವು ಯಾವ್ಯಾವ ಬೇರೆ ಬೇರೆ ಇಂಟರ್ನ್ಯಾಷನಲ್ ಏನು ಅಕ್ಲೇಮ್ಡ್ ಯೂನಿವರ್ಸಿಟೀಸ್ ಬಗ್ಗೆ ಮಾತಾಡ್ತೀವಿ ನನ್ನ ಮಗ ಅಲ್ಲೋದ್ದ ನನ್ನ ಮಗ ಇಂಥ ಯೂನಿವರ್ಸಿಟಿಯಲ್ಲಿ ಓದ್ದ ಅಂತ ಹೇಳಿ ಇವತ್ತು ಇದನ್ನು ಯಾವುದೇ ಒಂದು ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ಅಸೆಸ್ಮೆಂಟ್ ಮಾಡ್ತೀರಾ ಇವತ್ತು ಏನೋ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದನ್ನ ಜಸ್ಟಿಫಿಕೇಶನ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ಮಾತನ್ನು ಅಶೋಕ್ ಮಂಗಲೇ